ಇದುವರೆಗಿನ ಇನ್ವೆಸ್ಟೇಷನ್ ಗೊತ್ತಾಗಿರೋದು ಅಪವಿತ್ರ ಗೌಡ ಮೊದ್ಲಿಗೆ ಅಂತ ಹೊಡೆದ್ರು ಅಂತ ಹೇಳಿದರು ಸರ್ ನಮಗೆ ಅಲ್ಲಿ ಶವಗರ ಇದ್ರೊಳಗೆ ಕೂತಾಗ ನ್ಯೂಸಲ್ಲಿ ಬರ್ತಾ ಇದೆ ಇಬ್ರು ಹೊಡೆದು ಹೋದರು ಆಮೇಲೆ ಇವ್ರು ಹೊಡೆದ್ರು ಅಂತ ಹೇಳಿದರು ಸರ್ ನಮಗೆ ಇವೆಲ್ಲ ಏನೂ ಗೊತ್ತಿಲ್ಲ ನಮಗೆ ವಿಯಲ್ಲಿ ಬರ್ತಾ ಇದೆ ಅಂತಾನೆ ಗೊತ್ತಿರಲಿಲ್ಲ ನಮಗೆ ನಾವು ಅಲ್ಲಿ ಒಂದು ಪೋಸ್ಟ್ ಮಾರ್ಟಮಿಗೆ ಅಂತ ಹೋದಾಗ ಅಲ್ಲಿ ನಮಗೆಲ್ಲರೂ ಹೇಳಿದ್ರು ಟಿ ವಿಯಲ್ಲಿ ಬರ್ತಾ ಇದೆ ಬೆಳಗ್ಗೆಯಿಂದ ನ್ಯೂಸ್ ಬರ್ತಾ ಇದೆ ಸ್ವಾಮಿದು ಅಂತ ಹೇಳಿ ಅವಾಗೇ ನಮಗೆ ಗೊತ್ತಾಗಿರೋದು ಸರ್ ನಮಗೇನು ಗೊತ್ತಿಲ್ಲ ಇದೆಲ್ಲ ನೀವು ರೇಣುಕಾ ಸ್ವಾಮಿ ತಂಗಿ ಏನು ಹೆಸರು ಸುಚೇತ ಏನು ಒಂದು ಒಂದೊಂದು ದೊಡ್ಡ ನಟ ನನ್ನ ಹತ್ರ ದುಡ್ಡಿದೆ ನನ್ನ ಸ್ಟಾರು ಅನ್ನೋ ಸೊಕ್ಕಿನಲ್ಲಿ ಯಾರನ್ನ ಬೇಕಾದರೂ ಅವ್ರನ್ನ ಕರೆದು ನಾನು ಮರ್ಡ್ರ್ ಮಾಡಿಬಿಡ್ತೀನಿ ನನಗೇನು ಮಾಡಿದ್ರು ದಕ್ಕಿಸ್ಕತ್ತೀನಿ ಅನ್ನೋ ಸೊಕ್ಕಿಗೆ ಇದಾಗಿದ್ದು ಹೌದು ಅವ್ರು ಅದೇ ಥರ ಅಂದ್ಕೊಂಡಿರೋದು ಅವ್ರ ಫಿಲ್ಮ್ ಆ್ಯಕ್ಟ್ರದ್ದು ಎಲ್ಲರದ್ದು ಅದೇ ಥರ ಇರೋದು ನಾವೇನು ಮಾಡಿದರೂ ಬಚಾವ್ ಆಗ್ತೀವಿ ಕಾನೂನಿಂದ ನಾವು ಹೊರಗೆ ಬರ್ತೀವಿ ನಾವು ಒಬ್ಬ ಸ್ಟಾರು ನಾವು ಪ್ರಭಾವಿ ವ್ಯಕ್ತಿಗಳು ಅನ್ನೋದೇ ಅವರಲ್ಲಿ ಇರೋದ್ರಿಂದನೇ ಅವರು ಎಲ್ಲ ನಮ್ಮ ಅಣ್ಣ ಅಂತಲ್ಲ ಯಾರಿಗೆ ಏನು ಮಾಡಿದ್ರು ಎಲ್ಲ ಅದೇ ಥರನೇ ಮಾಡೋದು ಇನ್ನು ಎಷ್ಟು ಸಲ ಇಂಥವರೆಲ್ಲ ಪಾರಾಗಬೇಕು ಅಂತ ಹೆಂಡ್ತಿ ನೋಡೋದು ಪಾರಾಗೋದು ಬಾರಲ್ಲಿ ವೇಟ್ರ್ ನೋಡೋದು ಪಾರಾಗೋದು ಹೋಟೆಲ್ನಲ್ಲಿ ಕೆಲಸ ಮಾಡಿದವ್ರು ನೋಡೋದು ಪಾರಾಗೋದು ತೋಟದಲ್ಲಿ ಕೆಲಸ ಮಾಡಿದವ್ರನ್ನ ನೋಡೋದು ಪಾರಾಗೋದು ಇಲ್ಲಿ ಎಷ್ಟು ಸಲ ಎಷ್ಟು ಸಲ ಪಾರಾಗಬೇಕು ಹಿಂಗೆ ಈಗ ನಿಮ್ಮ ಮರ್ಡ್ರೆ ಇದು ಮಾಡ್ರೆ ಪಾರಾಗೋದು ಅದು ಜನಗಳಿಗೆ ಬಿಟ್ಟು ವಿಚಾರ ಮತ್ತು ಕಾನೂನಿಗೆ ಬಿಟ್ಟು ವಿಚಾರ ಅವರು ಸರಿಯಾದ ತನಿಖೆ ಮಾಡಿ ಅವರನ್ನು ಶಿಕ್ಷೆ ಕೊಡಿಸಿದ್ರೆ ಮಾತ್ರ ಅವರಿಗೆ ಗೊತ್ತಾಗುತ್ತೆ ಸುಮ್ಮ ಸುಮ್ಮನೆ ಪಾರು ಮಾಡಿ ಈಗ ಅವ್ರೇನಾದ್ರೂ ಕಾನೂನು ರೀತಿಯಿಂದ ಹೋದರೆ ನಾವೇನೋ ಪ್ರಭಾವಿ ವ್ಯಕ್ತಿಗಳು ಅಂತ ಸ್ವಲ್ಪ ಹಣಕಾಸು ಏನೋ ಕೊಟ್ಟು ಅವ್ರು ಹೊರಗೆ ಬರ್ಬೋದು ಆ ಥರ ಮಾಡೋದ್ರಿಂದ ಕಾನೂನು ಕೂಡ ಅದಕ್ಕೆ ಒಪ್ಪಬಾರ್ದು ಅವರಿಗೆ ಇಲ್ಲ ನೀವು ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಕೂಡ ತಪ್ಪು ತಪ್ಪೆ ನೀವು ಪ್ರಭಾವಿ ವ್ಯಕ್ತಿಯಾಗ್ರೆ ಯಾರೇ ದೊಡ್ಡ ಫಿಲ್ಮ್ ಸ್ಟಾರ್ ಆದರೂ ತಪ್ಪು ತಪ್ಪೆ ಸಮಾಜ ಏನು ಮಾಡಬೇಕು ಸಮಾಜ ಅವ್ರ ಜೊತೆ ನಿಲ್ಲಬೇಕು ಏನು ಈ ಥರ ಆರೋಪಿಗಳ ತಪ್ಪಿಸ್ಕೊತಾರಲ್ಲ ಅವ್ರಿಗೆ ತೊಂದರೆ ಆದಿಗಿರೋ ಆರೋಪಿಗಳೇ ವಿರುದ್ಧ ಅವರು ನಮ್ಮಂಥವ್ರ ಜೊತೆ ನಿಂದಿರ್ಬೇಕು ಸಮಾಜದವರಾಗಲಿ ಕಾನೂನವರಾಗಲಿ ಪಬ್ಲಿಕ್ನವರಾಗಲಿ ಮೀಡಿಯಾದವರಾಗಲಿ ಎಲ್ಲರೂ ನಿಂತರೆ ಮಾತ್ರ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಈಗ ಅಭಿಮಾನಿಗಳು ಯಾರು ಬಂದಿದ್ರೆ ನಿಮ್ಗೊಂದು ಸಾಂತ್ವನ ಹೇಳೋದಕ್ಕೆ ಏನೋ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ಅಥವಾ ಏನೋ ಮಾಡಿಲ್ಲ ನಮ್ಮ ಏನಾರು ಹೇಳಕ್ ಬಂದ್ರ ಯಾರು ಇಲ್ಲ ಯಾರು ಯಾರು ಇಲ್ಲ ಜಿಲ್ಲೆ ಜಿಲ್ಲೆ ಜಿಲ್ಲೆಯಲ್ಲಿ ಅಭಿಮಾನಿ ಸಂಘ ಇದೆಯಮ್ಮ ಇಲ್ಲಿ ಜಿಲ್ಲೆ ಇಲ್ಲಿ ಅಭಿಮಾನಿ ಸಂಘದವರೇ ಕರ್ಕೊಂಡು ಹೋಗಿದ್ದು ನಿಮ್ಮ ಮಗನ ಕಿಡ್ನಾಪ್ ಮಾಡಿದ್ದು ಅವ್ರ ಕಡೆಯಿಂದ ಯಾರು ಬಂದು ಒಂದು ಸಮಾಧಾನ ಏನಾರು ಹೇಳದ್ರ ಇಲ್ಲ ಯಾರು ಬಂದಿಲ್ಲ ಯಾರು ಬಂದು ಇಲ್ಲ ನಾವು ಯಾರನ್ನೂ ನೋಡುವ ಇದುವರೆಗೆ ಯಾರು ಬಂದಿಲ್ಲ ತಮ್ಮ ಜೊತೆಗೆ ಯಾರು ಮಾತಾಡಿದ ಯಾರು ಬಂದಿಲ್ಲ ಸರ್ ಯಾರು ಇಲ್ಲ ಬಂದಿಲ್ಲ ಇಲ್ಲಿ ಯಾರು ಬಂದಿಲ್ಲ ಏನು ಅಂತಲೂ ಗೊತ್ತಿಲ್ಲ ಇಲ್ಲಿವರೆಗೂ ಯಾರೂ ನಮ್ಮ ಸಂಪರ್ಕ ಮಾಡಿಲ್ಲ ಬಂದಿಲ್ಲ ಅದರ ಅವಶ್ಯಕತೆಯೂ ನಮಗಿಲ್ಲ ಯಾರು ಯಾರು ನಿಮ್ಮ ಮನೆಗೆ ಬಂದರೆ ಅಲ್ಲ ಬರಲಿ ಬರೋದಕ್ಕಂತಲ್ಲ ಈ ಅವ್ರನ್ನ ಪರವಾಗಿ ಕಟ್ಕೊಂಡು ನಿಮ್ಮ ಮಗ ಏನೋ ಮಾಡಿದ್ದ ಮಟ್ಟಿದ್ದ ಅಂತ ಹೇಳೋದು ಮಾಡೋದು ಅದು ಸರಿಯಲ್ಲ ಅಂತ ನಾನು ಹೇಳಿದೆ ಅಲ್ಲ ಸರ್ ಅಭಿಮಾನಿ ಅಂತ ಹೇಳಿ ಹೊಡೆದ್ಬಿಟ್ಟು ಅದು ಹೆಂಗ್ ಮನೆಗ್ ಬಂದು ಮಾತಾಡಿಸ್ತಾರ ಸರ್ ಅವರು ಈಗ ಅಭಿಮಾನಿ ಅಭಿಮಾನಿ ಅವನ್ ಒಂದ್ ವೇಳೆ ಅಭಿಮಾನಿ ಆಗಿದ್ರೆ ಅವ್ರು ಕೊಲೆ ಮಾಡ್ತಿರ್ಲಿಲ್ಲ ಇಲ್ಲಪ್ಪ ಹೆಂಗ್ ಮಾಡ್ಬೇಡ ಅಂತ ಹೇಳಿ ಅಭಿಮಾನಿ ಆಗಿ ಅವ್ರು ಹೆಂಗ್ ಬಂದು ನಮಗೆ ಸಮಾಧಾನ ಹೇಳ್ತಾರೆ ಹೇಳಿದ್ರೆ ಏ ಅವ್ರ ಮನೆಗೆ ಯಾಕೆ ಹೋಗೋಣ ಅವ್ನು ಮಾಡಿದ ಕರೆಕ್ಟ್ ಇದೆ ಅಂತ ಹೇಳ್ತೇವೆ ಜಾರ್ಕಂತಿದ್ರೆ ಹೊತ್ತು ಹಂಗೆ ಬಂದು ಯಾರು ಮಾತಾಡಿಸ್ತಾರೆ ದರ್ಶನ್ ಮಾಡಿದ್ದು ಕರೆಕ್ಟ್ ಇದೆ ಅಂತ ವಾದ ಮಾಡೋರ್ಗೆ ಏನು ಹೇಳ್ತೀರಿ ನೀವು ಅವರು ಅವ್ರ ಅಭಿಮಾನಿಗಳು ಅವರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅದು ಒಳ್ಳೇದು ಅಂತಾನೆ ಹೇಳ್ತಾರೆ ಯಾಕಂದರೆ ಯಾಕಂದ್ರೆ ಡಿ ಬಾಸ್ ಅಂತ ಬಿರುದು ತೊಗೊಂಡಿದ್ದಾರೆ ಅಂದಮೇಲೆ ಅವರು ಚಿತ್ರರಂಗದವ್ರು ಏನೇ ಮಾಡಿದ್ರು ಒಳ್ಳೇದು ಮಾಡಿದ್ರು ಒಳ್ಳೇದು ಅಂತಾರೆ ಕೆಟ್ಟದ್ದು ಮಾಡಿದ್ರು ಅಂದೇ ಅವ್ರು ಮಾಡಿದ ಸರಿ ಇದೆ ಅಂತಾರೆ ಅಭಿಮಾನಿಗಳು ಅಂದ್ರೆ ಅನಾಥರಲ್ಲ ಅಲ್ಲ ಅವ್ರಿಗೂ ಅಕ್ಕ ಇರ್ತಾರೆ ಮದುವೆ ಆಗಿರುತ್ತೆ ಅವ್ರ ಪೈಕಿ ಹೆಂಡತಿ ನಿಮ್ಮ ಅತ್ತಿಗೆ ಥರ ಗರ್ಭಿಣಿ ಆಗಿರ್ಬೋದು ಅವ್ರ ಮನೇಲೂ ಹಿಂಗೆ ವೃದ್ಧ ತಂದೆ ತಾಯಿ ಇರಬಹುದು ಅದೇನು ಅವರು ಅವ್ರು ಇದನ್ನು ಇದು ಚರ್ ಇದನ್ನು ಮಾಡಲಿ ಸಂ ತನಿಖೆ ಮಾಡಲಿ ಅವರೇ ಮಾಡಲಿ ಅವರು ಅಭಿಮಾನಿಗಳೇ ಮಾಡಲಿ ಸತ್ಯಾಸತ್ಯತೆ ಹೊರಗೆ ಬರಲಿ ಹ್ಞೂ ನಾನು ಕೇಳೋದೇನಂದ್ರೆ ಅಭಿಮಾನಿಗಳಿಗೆ ಕೇಳೋದು ನಾನು ಹೇಳೋದು ಎಷ್ಟೇ ನೀವು ಅಭಿಮಾನಿಗಳಾಗಿ ಇರ್ರಿ ಸಂತೋಷ ಆದರೆ ನನ್ನ ಮಗನಂತಂದ್ರೆ ನಿಮಗೂ ಕೂಡ ಅಣ್ಣ ತಮ್ಮ ತಂಗಿ ತಮ್ಮ ಮಗ ಇರ್ಬೋದು ನಿಮ್ಮ ಮನೆಯಲ್ಲಿ ಆ ಥರ ಈ ಘಟನೆ ನಡೆದ್ರೆ ನೀವೇನು ಮಾಡ್ತಿದ್ರಿ ಅದನ್ನು ನೀವು ಅದನ್ನು ಪ್ರ ಆ ರೀತಿ ಮಾಡಿರಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೇ ನಿಮ್ಮ ಅಳ್ ತಮ್ಮನಿಗೋ ಅಣ್ಣಗೋ ಯಾರಿಗೆ ಆಗಿದ್ದರೆ ನೀವು ಏನು ಮಾಡ್ತಿದ್ರಿ ಅದನ್ನು ನಾವು ನಾ ನಾನೇ ಮಾಡಿದ್ದೀನಿ ಅಂತ ನೀವು ಮಾಡಿರಿ ಅಂತ ನಾನು ಹೇಳೋದು ಅಷ್ಟೇ ನಾವು ಯಾರು ಅವ್ರಿಗೆ ಅಭಿಮಾನಿಗಳಿಗೂ ನಾವೇನು ಯಾರೂ ದೂಷಣೆ ಮಾಡೋದೇನು ಏನು ಅಂತ ಮಾಡೋದು ನಿಮ್ಮ ಮನೆಯಲ್ಲಿ ಈ ಥರ ಆಗಿದ್ದರೆ ನೀವು ಯಾವ ರೀತಿ ನೀವು ವರ್ತನೆ ಮಾಡ್ತಿದ್ರಿ ಆ ರೀತಿ ನಮ್ಗೆ ಸಪ ಸಂಪರ್ ನಮ್ಗೆ ಸಪೋರ್ಟ್ ಕೊಡಿ ಅಷ್ಟೇ ಆ ರೀತಿ ಅಮ್ಮ ಸರ್ಕಾರನೇ ನಿಮ್ಮ ಮುಂದೆ ಕುತ್ಕೊಂಡಿದೆ ಅಂತ ಅನ್ಕಂಡು ಹೇಳಿ ನಿಮ್ಮ ಮಗನ ನ್ಯಾಯ ಹೆಂಗೆ ನ್ಯಾಯ ಕೊಡ್ಬೋದು ಇಲ್ಲ ಅದು ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕು ಅವರು ಸರ್ಕಾರ ಈಗ ನಮ್ಮ ಇದಿದೆ ಅಂದಮೇಲೆ ತನಿಖೆ ಮಾಡಬೇಕು ತನಿಖೆ ಮಾಡಿ ಯಾರ್ದು ತಪ್ಪು ಯಾರ್ದು ಇದು ಅಂತ ಹೇಳಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತೀವಿ ನಾವು ಸರ್ಕಾರನೇ ನಮ್ಮ ಕಡೆಗಿದ್ರು ಕೂಡ ನಾನು ಕೇಳ್ಕೊಳ್ಳೋದೆ ಅದು ತನಿಖೆ ಸರಿ ಮಾಡಬೇಕು ಮಾಡಬೇಕು ಇಲ್ಲಿವರೆಗೂ ಮಾಡಿದ್ದು ಅವರು ನ್ಯಾಯುತ್ವವಾಗಿ ಮಾಡಿದ್ದಾರೆ ನಮಗೆ ಪೊಲೀಸರ ಬಗ್ಗೆ ನಂಬಿಕೆ ಇದೆ ಇಲ್ಲಿವರೆಗೆ ತನಕ ಮಾಡಿ ನಮಗೇನು ಅವ್ರು ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದೇ ಮುಂದುವರಿಯಬೇಕು ಸರ್ಕಾರ ಅದಕ್ಕೆ ಇನ್ನೂ ಅದೇ ಹೆಚ್ಚಿನ ಆಸಕ್ತಿ ವಹಿಸಿ ನ್ಯಾಯಯುತವಾಗಿ ಯಾರು ಮರ್ಡ್ರ್ ಮಾಡಿದಾರೆ ಅವ್ರನ್ನ ಇದನ್ನ ಮಾಡ್ರಿ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಅಷ್ಟೇ ಕೇಳೋದು ನಾವು ನಾವು ಕೇಳೋದು ಮುಚ್ಚಿ ಹಾಕಬೇಡ್ರಿ ಅಧಿಕಾರ ಅಂತಸ್ತು ಅವು ಇದಾವೆ ಅಂತ ಮುಚ್ಚಿ ಹಾಕಬೇಡ್ರಿ ನ್ಯಾಯಯುತವಾಗಿ ನಮಗೆ ಕೊಡ್ರಿ ನಮ್ಮ ಮಗನಿಗೆ ಆತ್ಮಕ್ಕೆ ಶಾಂತಿ ಕೋರತ್ತೆ ಆ ಮುಖಾಂತರ ಶಾಂತಿ ಕೊಡ್ರಿ ಅಂತ ನಾವು ಕೇಳ್ತೀವಿ ಸರ್ಕಾರ ಕೇಳೋದು ಇಲ್ಲಿವರೆಗೂ ನಮ್ಗೆ ಯಾರೂ ಸಂಪ ಸರ್ಕಾರದ ಯಾರು ಸಂಪರ್ಕ ಮಾಡಿಲ್ಲ ಏನೂ ಮಾಡಿಲ್ಲ ನಾವು ಸರ್ಕಾರ ನಾವು ಅವ್ರು ಕೇಳೋದಷ್ಟೇ ನಾವು ಸರ್ಕಾರನೇ ಇದು ನ್ಯಾಯುತವಾಗಿ ಮಾಡಬೇಕು ಇಂಥ ಘಟನೆ ಮುಂದೆ ಯಾರಿಗೂ ಆಗಬಾರ್ದು ನನ್ನ ಮಗ ಹೋದನು ಹೋಗಿದ್ದಾನೆ ಬೇರೆಯವ್ರ ಮಕ್ಕಳು ಹೋಗಬಾರ್ದು ಅದಕ್ಕೆ ಅಷ್ಟೇ ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಿರಿ ನೀವು ತ ಸರ್ಕಾರದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ನಾನು ಕೇಳಿಕೆ ನೀವು ಒಂದು ಗಮನಿಸಿದ್ರಿ ನಮ್ಮ ಚಿತ್ರ ನಟರು ನಟಿಯರು ನಿರ್ಮಾಪಕರು ಡೈರೆಕ್ಟರ್ಗಳು ಎಲ್ಲೆಲ್ಲೋ ಯಾರ್ಯಾರಿಗೋ ನೋವಾದರೂ ಏನೇನೋ ಮಾತಾಡ್ತಾರೆ ಎಲ್ಲೆಲ್ಲೋ ಸತ್ತೋರ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಚಿತ್ರದುರ್ಗದಲ್ಲಿ ಸತ್ತಿರೋ ರೇಣುಕಾಸ್ವಾಮಿ ಬಗ್ಗೆ ಒಂದು ಮಾತಿಲ್ಲ ಹ್ಞೂ ಹೊರಗೆ ಬರಬೇಕಲ್ವ ಅವರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದ ನಟನೊಬ್ಬ ಇಂಥದ್ದೊಂದು ಆರೋಪ ಆರೋಪದಲ್ಲಿ ಸಿಕ್ಕಾಕೊಂಡಾಗ ಹೊರಗೆ ಬಂದು ಮಾತಾಡ್ಬೇಕಲ್ಲ ಯಾರು ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಬೇಕಲ್ಲ ಎಲ್ಲರೂ ಸೊ ಬ ಸುಮ್ಮನೆ ಎಲ್ಲರು ಸುಮ್ಮನೆ ಇದ್ದಾರೆ ಅಂದರೆ ಅವ್ರು ಮಾಡಿದ್ದು ಸರಿ ಇದೆ ಅನ್ನೋ ಉದ್ದೇಶಕ್ಕೆ ಅವ್ರು ಸುಮ್ಮನೆ ಇದ್ದಾರೆ ಅವ್ರು ಮಾಡಿದ ತಪ್ಪು ಅಂತ ಅವ್ರು ಡೈರೆಕ್ಟಾಗಿ ಹೇಳ್ಬೋದು ಅಭಿಮಾನಿ ಆದರೆ ಹೇಳಬಾರ್ದು ಅಂತಿದೆಯಾ ನೀವು ಮಾಡಿದ ತಪ್ಪು ಸರ್ ಇದು ಒಂದು ಏನೋ ವಾರ್ನ್ ಮಾಡ್ಯೋ ಅಥವಾ ಏನೋ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ರೆ ಆಗೋಗಿತ್ತು ಅದ್ರಲ್ಲಿ ಕೊಲೆ ಮಾಡಿ ಅಷ್ಟು ಕ್ರೂರವಾಗಿ ಮಾಡೋ ಅಂಥದ್ದು ಏನಿತ್ತು ಅವ್ರ ಅಭಿಮಾನಿಗಳೇ ಆಗಿದ್ರು ಕೂಡ ಇಲ್ಲಪ್ಪ ನಮ್ಮ ಬಾಸ್ ಬಗ್ಗೆ ಹಂಗೆ ಮಾಡಬೇಡ ಅಥವಾ ನಮ್ಮ ಸರ್ ಬಗ್ಗೆ ಆ ಥರ ಕಾಮೆಂಟ್ ಮಾಡಬೇಡ ಇದು ಸರಿ ಇರಲ್ಲ ಏನೋ ಒಂದು ಇವ್ರ ಪೇರೆಂಟ್ಸ್ಗೂ ಆಗಲಿ ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಮಾಡ್ಬೋದಾಗಿತ್ತು ಅದು ಬಿಟ್ಟು ಅವ್ರು ನಮ್ಮ ಬಾಸ್ ಮಾಡಿ ಅವ್ರು ಎಷ್ಟು ಜನ ಸಾಯಿಸಿದ್ರು ನಮ್ಮ ಭಾಷೆ ನಮಗೆ ಅಂತ ಅಂದ್ರೆ ಅವರು ಅದನ್ನೊಂದು ಆಟ ಅನ್ಕೊ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ಅದು ಕೊಲೆ ಮಾಡೋದು ಹೇಗಿದ್ರು ಮಾಡ್ತೀವಿ ಒಂದು ವಾರ ಹೋಗ್ತೀವಿ ಮತ್ತು ವಾಪಸ್ ಬರ್ತೀವಿ ನಮ್ಮ ಕಡೆ ಇದೆ ಸರ್ಕಾರ ನಮ್ಮ ಕಡೆಗೆ ಇದೆ ಅಂತ ಅವ್ರ ಲೆಕ್ಕದಲ್ಲಿ ಆ ಥರ ಮಾಡ್ತಾ ಇದ್ದಾರೆ ಅವರು ಆಮೇಲೆ ಹೊರಗಡೆ ಬಂದ ಮೇಲೆ ಸಿನಿಮಾ ಮಾಡ್ಬೋದು ಆ ಸಿನಿಮಾ ಜನ ನೋಡ್ತಾರೆ ಕೋಟಿಗಟ್ಟಲೆ ಕಟ್ಲಿ ಮಾಡ್ಬೋದು ಮಾಡಬಹುದು ಆತರ ಯೋಚನೆಯೂ ಮಾಡ್ತಾರೆ ಮತ್ತು ಮಾಡ್ತಾರೆ ಅದೇ ರೀತಿ ರಿಪೀಟ್ ಮಾಡ್ತಾರೆ ಏ ಏನು ಇವತ್ತು ಹೋಗ್ತೀವಿ ನಾಳೆ ಬರ್ತೀವಿ ನಮಗೆ ಸಪೋರ್ಟ್ ಇದೆ ಜೈಲಿಗೆ ಹೋಗಿ ನಾಳೆ ಬಿಡುಗಡೆ ಆಗುತ್ತಲ್ಲ ಅದನ್ನೇ ರಿಯಲ್ ಲೈಫಲ್ಲಿ ಏನು ಅದು ಅವರೇ ಕಂಡ್ಕೋಬೇಕು ಸರ್ ಪರಿಹಾರ ಏನು ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಅವರೇ ಕಂಡ್ಕೋಬೇಕು ಅದು ನಾವು ಹೀಗೆ ಮಾಡಿದರೆ ಹೇಗೆ ನಾವು ಒಬ್ಬೊಬ್ಬರನ್ನೇ ನಾನು ಈ ಥರ ಕೊಲೆ ಮಾಡ್ಕೊಂತ ಹೋದರೆ ನಾಳೆ ನನಗೆ ನನ್ನ ನನಗೆ ಕೊಲೆ ಆದರೆ ನಾ ಅವಾಗ ಅವ್ರು ಅನ್ಕೋಬೋದು ನಾನು ಮಾಡೋದ್ರಿಂದ ನನಗೆ ಒಳ್ಳೇದಾಗುತ್ತೆ ಅದೇ ಅವ್ರ ಕೊಲೆ ಆದಾಗ ಈಗ ಒಂದು ವೇಳೆ ಆತನೇ ಸತ್ತರೆ ಇವ್ರು ಅಭಿಮಾನಿಗಳು ಏನು ಮಾಡ್ತಾರೆ ಹೇಳ್ರಿ ಸರ್ ಅಂದ್ರೆ ಯಾವತ್ತಾರು ಇದಕ್ಕೆ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತಮ್ಮ ಆಗ್ಬೋದು ಯಾಕೆಂದರೆ ಇದು ಸರಿಯಾದ ರೀತಿಯಲ್ಲಿ ತನಿಖೆ ನಡೆದರೆ ಶಿಕ್ಷೆ ಅಂತೂ ಆಗುತ್ತೆ ಆದರೆ ಇವರು ಎರಡು ದಿವಸ ಮಾಡಿ ಮೂರು ದಿವಸ ಮಾಡಿ ತನಿಖೆ ಕೈ ಬಿಟ್ಟರು ಅಂದರೆ ಹೇಳೋಕ್ಕಾಗಲ್ಲ ರಾಜ್ಯಾದ್ಯಂತ ಇದ್ರ ಬಗ್ಗೆ ಕುತೂಹಲ ಕೆಳಸಿದೆ ನೋಡೋಣ ಏನಾಗುತ್ತೆ ಇಲ್ಲ ಯಾರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಕುಟುಂಬಕ್ಕೂ ಕನಸುಗಳಿರ್ತವೆ ಇನ್ನೊಂದು ಮೂರು ತಿಂಗಳಿಗೆ ಮೊಮ್ಮಗಾನು ಮೊಮ್ಮಗಳು ಬರ್ತಿದ್ಲು ಫ್ಯಾಮ್ಲಿ ಕಂಪ್ಲೀಟ್ ಆಗ್ತಿತ್ತು ಮಗಳಿಗೆ ಮಗಳು ಮಗನಿಗೂ ಮಗನೋ ಮಗಳು ಫ್ಯಾಮಿಲಿ ಕಂಪ್ಲೀಟ್ ಆಗ್ತಿತ್ತು ದೈವ ಭಕ್ತರು ನೀವು ಬೇಸಿಕಲಿ ಎಲ್ಲ ಮಠಾಧೀಶರು ಬರ್ತಾರೆ ಇರ್ತಾರೆ ಒಂದು ಸುಖಿ ಕುಟುಂಬ ಕುಟುಂಬ ಕನಸುಗಳೆಲ್ಲ ಈಡೇರೋದು ಅನ್ನೋ ಥರದ ಕುಟುಂಬ ಇತ್ತು ಏಕಾಏಕಿ ಯಾರದೋ ಎಡಸೋಕ್ಕಿಗೆ ಹಿಂಗೆ ಆಗ್ಬಿಟ್ಟಿದೆ ಹ್ಞೂ ಅದೇ ಸರಿ ಕೈ ಕಾಲ ಆಳ್ಲಿದಂಗೆ ಆಗಿಬಿಟ್ಟಿದೆ ಈಗ ನಾವು ಏನು ಮಾಡ್ಬೇಕಂತ ಅರ್ಥ ತಿಳಿತಾ ಇಲ್ಲ ಮುಂದಿನ ಜೀವನ ಹೆಂಗೆ ಮಾಡ್ಬೇಕಂತನೇ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಯಾರನ್ನ ಹೋಗಿ ಕೇಳಬೇಕು ಯಾರ ಮುಂದೆ ಹೆಂಗೆ ಒರಿಬೇಕು ಏನಂತಲೂ ಗೊತ್ತಾಗ್ತಾಯಿಲ್ಲ ಅಂತ ತಿಳಿದ್ರೆ ನಾವು ಸರ್ಕಾರವನ್ನು ವಿನಂತಿಸ್ಕೊಳೋದು ಇಷ್ಟೇ ನೀವು ಸರಿಯಾದ ತನಿಖೆ ಮಾಡಿಸ್ರಿ ಸರಿಯಾದ ತಪ್ಪಿ ದೀಕ್ಷೆ ದಿಕ್ಷೆ ಶಿಕ್ಷೆ ಕೊಡಿಸ್ರಿ ಇಲ್ಲ ನೀವು ಸಿ ಬಿ ಐಗೆ ಎನ್ಕ್ವೈರಿ ಆದರೂ ಆಗಲಿ ಅಂತ ನಾನು ಒಂದು ಮೊಂದು ಮನವಿ ಹ್ಞೂ ಕಠಿಣವಾಗಿ ಆ ಶಿಕ್ಷೆ ಅಂತೂ ಆಗಲೇಬೇಕು ದರ್ಶನ್ ಜೊತೆ ಎಷ್ಟು ಜನ ಗ್ಯಾಂಗ್ ಇದೆಯೋ ಅಷ್ಟಿಗೂ ಕಠಿಣವಾಗಿ ಶಿಕ್ಷೆ ಆಗಬೇಕು ಅದೇ ಶಿಕ್ಷೆ ಅವ್ರಿಗೆ ಇನ್ನೊಂದು ಸಲ ಈ ಘಟನೆಗಳು ಮರುಕಳಿಸ್ಬಾರ್ದು ಆ ಥರ ಶಿಕ್ಷೆ ಕಾನೂನೇ ಕೊಡಬೇಕು ನಿಮಗೆ ಹೋಪ್ಸ್ ಇದೆಯಾ ಆಗುತ್ತೆ ಅಂತ ಇದೆ ನಮ್ಮ ಜೊತೆ ಜನಗಳಿದ್ದಾರೆ ಸಮಾಜದವರಿದ್ದಾರೆ ಎಲ್ಲರ ಹೋರಾಟದ ಜೊತೆಗೆ ನಾವು ನಿಲ್ತೀವಿ ಆಗುತ್ತೆ ಅನ್ನೋ ಹೋಪ್ ಇದೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ ನಿರೀಕ್ಷೆಯಲ್ಲಿರೋಣ ಗೊತ್ತಿಲ್ಲ ಇಂಥ ಘಟನೆಗಳಲ್ಲಿ ಸಮಾಜ ಘಟನೆ ಆದ ತಕ್ಷಣ ಜೊತೆಗೆ ಬಂದು ನಿಲ್ಲುತ್ತೆ ಆನಂತರ ನಿಧಾನವಾಗಿ ಬೇರೆ ಬೇರೆ ವಿಷಯಗಳು ಬರ್ತಾ ಹೋಗ್ತವೆ ಇದು ಎಲ್ಲಿ ತನಕ ಇರುತ್ತೆ ಇಡೀ ಕುಟುಂಬವನ್ನು ನೋಡ್ತಾ ಇದ್ದರೆ ನನಗನ್ಸೋದು ನಾಳೆ ದಿವಸ ಇವರು ಯಾರೋ ಬೆಂಗಳೂರಿಗೆ ಬಂದು ಕಾಮಾಕ್ಷಿಪಾಳೆ ಪೊಲೀಸ್ ಸ್ಟೇಷನಿಗೆ ಬಂದು ಕೇಸ್ ಎಲ್ಲಿಗೆ ಬಂತು ಇನ್ವೆಸ್ಟಿಗೇಷನ್ ಏನಾಯಿತು ಅಂತ ಕೇಳೋ ಪೈಕಿ ಅಲ್ಲ ಇನ್ವೆಸ್ಟಿಗೇಷನ್ ಆಫೀಸರು ಕೋರ್ಟಿಗೆ ಯಾವ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಯಾವ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಅದು ಯಾವುದನ್ನು ಇವರಿಗೆ ಕೇಳಬೇಕು ಅಥವಾ ಕೇಳ ಕೇಳುವ ಹಕ್ಕು ನನಗಿದೆ ಕೇಳಿದ್ರೆ ನನ್ನ ಮಗನ ಕೇಸ್ ಗೆಲ್ಲಬಹುದು ಅನ್ನೋ ಅಷ್ಟು ಕೂಡ ಇವರಿಗೆ ತಿಳುವಳಿಕೆ ಇಲ್ಲ ಹೀಗೆಲ್ಲ ಇದ್ದಾಗ ಕೇಸನ್ನು ಈ ಕುಟುಂಬದ ಪರವಾಗಿ ಸಮಾಜ ನಿಂತು ಬಡದಾಡಿದ್ರೆ ಮಾತ್ರ ಗೆಲ್ಲಬಹುದಾದ ಕೇಸು ಅನಿಸುತ್ತೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಮನೆಯಿಂದ ಅಜಿತ್ ಹನುಮಕ್ಕನವರ್ ಏಷ್ಯಾ ಸುವರ್ಣ ನ್ಯೂಸ್ಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್